ಮಟ್ಟದಲ್ಲಿ ಎಫ್ಟಿಆರ್ ಕೂಟಕ್ಕೆ ವಿರೋಧಿಸಿದ ಹಿನ್ನೆಲೆಯಲ್ಲಿ ಪ್ರಮೋದ್ ಮುತಾಲಿಕ್ರನ್ನ ಟೆರರಿಸ್ಟ್ ಅಂತ ಎಫ್ಟಿಆರ್ ಆಯೋಜಕ ಅನ್ಸಾರ್ ಅಹಮದ್ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಹಿಂದೂ ಸೇನಾ ಮುಖಂಡ ಪ್ರಮೋದ್ ಮುತಾಲಿಕ್, ಹೌದು ನಾನು ಟೆರರಿಸ್ಟ್, ಆದರೆ ನಾನು ದೇಶದ್ರೋಹಿ ಅಲ್ಲ ಅಂದಿದ್ದಾರೆ. ಹಿಂದೂ ಧರ್ಮಕ್ಕಾಗಿ ಹಿಂದೂಗಳಿಗೆ ಹೋರಾಡುವ ಉಗ್ರಗಾಮಿ ನಾನು ಅಂತ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಕೃಷ್ಣಮಠದ ಪಾವಿತ್ರ್ಯತೆ ಉಳಿಸಲಿಕ್ಕೆ ನಾನು ಹಿಂದೂ ಟೆರರಿಸ್ಟ್ ಆಗಿದ್ದೇನೆ ಅಂತ ಮುತಾಲಿಕ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊರಗೆ ಇರುವಂತಹ ಗೋವಿಂದ ಕಲ್ಯಾಣ ಮಂಟಪದಲ್ಲೇ ಮಾಡ್ತಾ ಇದ್ದೇವೆ, ಈಗಲೂ ಸಹ ಅವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನ್ನ ಪ್ರಕಾರ ಅವರು ದೇಶದ ಅಗ್ರಮಾನ್ಯ ಉಗ್ರಗಾಮಿಗಳಲ್ಲಿ ಒಬ್ಬರು. ಇಡೀ ದೇಶದ ಸಮಾಜಿಕರೇ ನಿಮ್ಮನ್ನ ಟೆರರಿಸ್ಟ್ ಅಂತ ಇದಾರೆ ಅವರು, ಅನ್ಸಾರ್ ಅವರು. ನೀವು ಗೋವಿಂದ ಮಂಟಪದಲ್ಲಿ ಆಗುವ ಇಫ್ತಿಯಾರ್ಗೂ ವಿರೋಧ ಮಾಡೋದಾದ್ರೆ ದೇಶದ ದೊಡ್ಡ ಉಗ್ರ ನೀವು ಅಂತ ಕರಿತಾ ಇದಾರೆ, ಒಪ್ಕೊಳ್ತೀರಾ ಇದನ್ನ? ಬಿಗ್ಗೆಸ್ಟ್ ಟೆರರಿಸ್ಟ್ ಅಂತ ನೀವು? ನಾನು ಹೌದು, ನಾನು ಟೆರರಿಸ್ಟ್, ಹಿಂದೂ ಟೆರರಿಸ್ಟ್. ನಾನು ಹಿಂದೂಗಳಿಗೋಸ್ಕರ, ಹಿಂದೂ ಸಂಸ್ಕೃತಿಗೋಸ್ಕರ, ಗೋಮಾತೆಗೋಸ್ಕರ, ನಾನು ಕೃಷ್ಣನ ಮಂದಿರ ಪವಿತ್ರತೆ ಉಳಿಸಿಕೋಸ್ಕರ ಟೆರರಿಸ್ಟ್. ಹೌದು, ನಾನು ಟೆರರಿಸ್ಟ್ ಇದ್ದೇನೆ, ದೇಶದ್ರೋಹಿ ಅಲ್ಲ, ನಿಮ್ಮಾಗೆ ಸಂಸ್ಕೃತಿ ವಿರೋಧಿ ಅಲ್ಲ, ನಾನು ಸಂಪ್ರದಾಯ ವಿರೋಧಿ ಅಲ್ಲ, ನಾನು ಗೋಮಾತೆಯ ಹಂತಗಳನ್ನ ನೀವು ಒಳಗಡೆ ಸೇರಿಸಿಕೊಳ್ಳ ಅಂತ ಕೆಟ್ಟ ಕೆಲಸ ಮಾಡಿಲ್ಲ ನಾನು. ನನಗೆ ನೀವು ಟೆರರಿಸ್ಟ್ ಅಂತ ಹೇಳ್ತೀರಿ, ನಾಚಿ ಆಗ್ಬೇಕು ನಿಮಗೆ. ಇಲ್ಲಿ ಒಂದು ಮಾನವ ಮರ್ಯಾದೆ ಇದೆಯಾ? ಯಾವ ಯಾವ ಮಟ್ಟದಲ್ಲಿ ಮಾತಾಡ್ತಾ ಇದ್ರೆ ನೀವು ನನಗೆ ನೀವು ಟೆರರಿಸ್ಟ್ ಅಂತ ಹೇಳ್ತಾರೆ, ನಾಚಿ ಆಗ್ಬೇಕು ನಿಮಗೆ. ಇಡೀ ಕರ್ನಾಟಕದಲ್ಲಿ ಪ್ರಮೋದ್ ಮುತಾಲಿಕ್ನ ಧ್ವನಿ ಹೊರಗಡೆ ಬಂದಿದೆ, ಆದ್ರೆ ಹೊರಗಡೆ ಇದ್ದಂತವ್ರು ಎಲ್ಲರೂ ಕೂಡ ಇಫ್ತಿಯಾರ್ ಕೂಟ ಪೇಜಾವತ ಸ್ವಾಮೀಜಿ ಅವರು ವಿರೋಧ ಮಾಡಿ.